ಶೋ ಮಾರ್ಗದಲ್ಲಿ ಸಂಚಾರ ಬಂದ್ ಆಗಿರುತ್ತೆ ಬಸ್ ಆಟೋ ಬೈಕ್ ಖಾಸಗಿ ವಾಹನಗಳಿಗೆ ಬದಲಿ ಮಾರ್ಗವನ್ನ ವ್ಯವಸ್ಥೆ ಮಾಡಿ ಕೊಡಲಾಗಿದೆ ಬೆಂಗಳೂರಿನ ವಾಹನ ಸವಾರರಿಗೆ ಟ್ರಾಫಿಕ್ ಬಿಸಿ ತಟ್ಟಲಿದೆ ಇವತ್ತು ಬೆಂಗಳೂರು ಸಂಚಾರಿ ಪೊಲೀಸರಿಂದ ಸವಾರರಿಗೆ ಈಗಾಗಲೇ ಸೂಚನೆಯನ್ನ ಕೊಡಲಾಗಿದೆ ಮೋದಿ ರೋಡ್ ಶೋ ಜೆಪಿ ನಗರ ಆರ್‌ಬಿಐ ಲೇಔಟ್ ರೋಸ್ ಗಾರ್ಡನ್ ಜೆಪಿ ನಗರ ಜೆಜೆ ನಗರ ಬಿನ್ನಿ ಮಿಲ್ ಬುಲ್ ಟೆಂಪಲ್ ರಾಮಕೃಷ್ಣ ಆಶ್ರಮ ಚಾಮರಾಜಪೇಟೆ ಮುಖ್ಯ ರಸ್ತೆ ಬಾಳೆಕಾಯಿ ಮಂಡಿ ಕೆಪಿ ಅಗ್ರಹಾರ ಮಾಗಡಿ ರಸ್ತೆ ಚೋಳರಪಾಳ್ಯ ಎಂಸಿ ವೃತ್ತ ಬಿಜಿಎಸ್ ಮೈದಾನ ಬಸವೇಶ್ವರ ನಗರ ಶಂಕರಮಠ ಮೋದಿ ಆಸ್ಪತ್ರೆ ನವರಂಗ ಸರ್ಕಲ್ ಮಲ್ಲೇಶ್ವರ ಸರ್ಕಲ್ ಸಂಪಿಗೆ ರೋಡ್ ಸಾಂಕಿ ರಸ್ತೆ ಈ ರಸ್ತೆಗಳ ಬದಲಿಗೆ ಪರ್ಯಾಯ ಮಾರ್ಗ ಬಳಸಲು ಈಗಾಗಲೇ ವಾಹನ ಸವಾರರಿಗೆ ಸೂಚನೆಯನ್ನ ನೀಡಲಾಗಿದೆ ನಾವು ಗಮನಿಸಿದ ಹಾಗೆ ನರೇಂದ್ರ ಮೋದಿ ಅವರ ಈ ರೋಡ್ ಶೋ ಒಂದೇ ದಿನಕ್ಕೆ ನಿಗದಿಯಾಗಿತ್ತು ಬೆಳಗ್ಗೆ ಹಾಗೂ ಸಂಜೆ ಅಂತ ಹೇಳಿ ಬೆಳಗ್ಗೆ ಇಂತಿಷ್ಟು ಕಿಲೋಮೀಟರ್ ರೋಡ್ ಶೋ ನಡೆಸಿದ್ರೆ ಸಂಜೆ ಇಂತಿಷ್ಟು ಕಿಲೋಮೀಟರ್ ರೋಡ್ ಶೋ ನಡೆಸಬೇಕು ಅನ್ನೋ ಪ್ಲಾನ್ ಆಗಿತ್ತು ಆದರೆ ಬೆಂಗಳೂರಿನ ಜನರಿಗೆ ತೊಂದರೆಯಾಗುತ್ತೆ ಈ ರೋಡ್ ಶೋ ನಿಂದ ಅನ್ನೋದನ್ನ ಮನಗಂಡು ಎರಡು ದಿನಕ್ಕೆ ಈ ಒಂದು ರೋಡ್ ಶೋವನ್ನ ಹಂಚಿಕೆ ಮಾಡಲಾಯಿತು ಇವತ್ತು 26 ಕಿಲೋಮೀಟರ್ ರೋಡ್ ಶೋನಲ್ಲಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾರೆ ನಾಳೆ ಮತ್ತೆ ಅಂದ್ರೆ ನಾಳೆ ಭಾನುವಾರ ನಾಳೆಯೂ ಕೂಡ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲೇ ರೋಡ್ ಶೋ ನಡೆಯುತ್ತೆ ಜೊತೆಗೆ ವಾಹನ ಸವಾರರಿಗೆ ಕಿರಿಕಿರಿ ಆಗೋದಂತೂ ಸಹಜ ಇವತ್ತು ಅಕಸ್ಮಾತ್ ಆಗಿ ನರೇಂದ್ರ ಮೋದಿ ಅವರು ಸಂಚರಿಸುವಂತ ಅಥವಾ ರೋಡ್ ಶೋ ಇರುವಂತ ರಸ್ತೆಗಳಲ್ಲಿ ಏನಾದರೂ ವಾಹನ ಸವಾರರು ಬಂದ್ರೆ ಸಹಜವಾಗಿ ಕಿರಿಕಿರಿ ಆಗುತ್ತೆ ಎಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರೂಪೇಶ್ ನರೇಂದ್ರ ಮೋದಿ ಅವರ ರೋಡ್ ಶೋ ಇದೆ ಇವತ್ತು ಇಡೀ ಬೆಂಗಳೂರು ಕೇಸರಿಮಯವಾಗಿ ಹೋಗ್ಬಿಟ್ಟಿದೆ ಭದ್ರತಾ ದೃಷ್ಟಿಯಿಂದ ಯಾವೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಎಷ್ಟೊತ್ತಿಗೆ ರ್ಯಾಲಿ ಅಥವಾ ಈ ಒಂದು ರೋಡ್ ಶೋ ಆರಂಭ ಆಗುತ್ತೆ ಅಂತ ರಾಮ್ ಬಿಜೆಪಿ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಅನ್ನು ಮಾಡಲಿಕ್ಕೆ ಕೊನೆ ಕ್ಷಣದಲ್ಲಿ ಹೊರಟಿದೆ ಹೀಗಾಗಿ ಇವತ್ತು 13 ಕ್ಷೇತ್ರಗಳಲ್ಲಿ 26.5 ಕಿಲೋಮೀಟರ್ ಅಷ್ಟು ದೊಡ್ಡ ಪ್ರಮಾಣದ ರೋಡ್ ಶೋ ಅನ್ನು ಆಯೋಜನೆ ಮಾಡಲಾಗಿದೆ ಬೆಳಿಗ್ಗೆ 10:30 ರಿಂದ ಜೆಪಿ ನಗರದಿಂದ ಈ ಒಂದು ರೋಡ್ ಶೋ ಆರಂಭವಾಗಿ 12:30ಕ್ಕೆ ಮಲ್ಲೇಶ್ವರಂದಲ್ಲಿ ಎಂಡ್ ಆಗುತ್ತೆ ಆದರೆ ಇಲ್ಲಿ ಬಹುಮುಖ್ಯವಾಗಿ ಟ್ರಾಫಿಕ್ ಜಾಮ್ ಸಮಸ್ಯೆ ಆಗಬಾರದು ಹೀಗಾಗಿ ಬದಲಿ ಮಾರ್ಗವನ್ನು ಕೂಡ ಸೂಚನೆಯನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಒಂದಿಷ್ಟು ಭದ್ರತೆಗಳು ಒಟ್ಟಾರಾಗಿ 8,000 ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದ್ದು ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಯಾಕಂದರೆ ಇಲ್ಲಿ ರೋಡ್ ಶೋ ವೇಳೆಯಲ್ಲಿ ಅಹಿತಕರ ಘಟನೆಗಳಾಗಬಾರ್ದು ಅದೇ ರೀತಿಯಾಗಿ ಜನಗಳಿಗೆ ಕೂಡ ಬಂದಂಥ ಜನಗಳಿಗೂ ಕೂಡ ಸಮಸ್ಯೆ ಆಗಬಾರ್ದು ಯಾಕಂದರೆ ಎರಡೂ ಕಡೆ ಬ್ಯಾರಿಕೇಡಿಂಗನ್ನು ಮಾಡಲಾಗಿದೆ ಒನ್ ವೇ ಯಾಕಂದರೆ ಎರಡೂ ರಸ್ತೆಗಳಿದ್ದರೆ ಒಂದು ರಸ್ತೆಗಳನ್ನು ಬ್ಲಾಕ್ ಮಾಡಿ ಬ್ಯಾರಿಕೇಡ್ ಹಾಕಲಾಗುತ್ತೆ ಅಲ್ಲಿ ಜನಗಳಿಗೆ ನಿಂತು ನೋಡಲಿಕ್ಕೆ ಅವಕಾಶ ಮಾಡಿಕೊಳ್ಳಲಾಗುತ್ತೆ ಇನ್ನೊಂದು ರಸ್ತೆಯಲ್ಲಿ ಮೋದಿಯವರು ಪ್ರಯಾಣವನ್ನು ಬೆಳೆಸ್ತಾರೆ ಆ ಸಂದರ್ಭದಲ್ಲಿ ಇದು ಕಾರಿನಲ್ಲಿ ಹೋಗೋದಲ್ಲ ಅವರು ರಥದಲ್ಲಿ ಯಾಕಂದರೆ ವೆಹಿಕಲ್ ರೋಡ್ ಶೋ ವೆಹಿಕಲ್ಲೇ ಹೋಗೋ ಕಾರಣವಾಗಿ ಸ್ಪಷ್ಟವಾಗಿ ಮೋದಿಯವರು ಕಾಣ ಸಿಗ್ತಾರೆ ಈ ಮೂಲಕವಾಗಿ ಒಟ್ಟಾರೆ 13 ಕ್ಷೇತ್ರಗಳಲ್ಲಿ ಹಾದು ಹೋಗಿರೋದ್ರಿಂದ ಮೋದಿ ಜನರನ್ನು ಹತ್ತಿರದಿಂದ ನೋಡಲಿಕ್ಕೆ ಜನರು ಮೋದಿಯನ್ನು ಹತ್ತಿರದಿಂದ ನೋಡಲಿಕ್ಕೆ ಸಹಾಯಕ ಆಗುತ್ತೆ ಹೀಗಾಗಿ ಬದಲಿ ಮಾರ್ಗವನ್ನು ಕೂಡ ಸೂಚನೆಯನ್ನು ಮಾಡ್ತಿದ್ದಾರೆ ಇಲ್ಲಿ ಇದಾರೆ ಯಾಕಂದರೆ ನೀವು ಅತಿ ಹೆಚ್ಚಾಗಿ ಔಟರ್ ರಿಂಗ್ ರೋಡ್ ಇರ್ಬೋದು ಅಥವಾ ಇನ್ನರ್ ರಿಂಗ್ ರೋಡ್ ಮಾರ್ಗವಾಗಿ ಹೋದರೆ ಅನುಕೂಲ ಯಾಕಂದರೆ ರೋಡ್ ಶೋ ಹೋಗ್ತಕ್ಕಂಥ ಅಕ್ಕಪಕ್ಕ ಎಲ್ಲ ರಸ್ತೆಗಳು ಕೂಡ ಬ್ಲಾಕ್ ಇರುತ್ತೆ ಯಾಕಂದರೆ ಒಂದು ರಸ್ತೆಯನ್ನು ಕ್ರಾಸ್ ಮಾಡಿ ಆಕಡೆ ವ್ಯಕ್ತಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಮೇಯ್ನ್ ರಸ್ತೆಗಳಲ್ಲೂ ಕೂಡ ಮೋದಿ ಹೋಗ್ತಿರ್ತಾರೆ ಹೀಗಾಗಿ ಬ್ಯಾರಿಕೇಡಿಂಗ್ ಮಾಡ್ತಿರ್ತಾರೆ ಹೀಗಾಗಿ ಅಡ್ಡ ರಸ್ತೆಯಿಂದ ಮುಖ್ಯ ರಸ್ತೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಜೆ ಪಿ ನಗರದಿಂದ ಮಲ್ಲೇಶ್ವರಂಗೆ ಈ ಒಂದು ವಿಜಯನಗರ ಮಾರ್ಗವಾಗಿ ಹೋಗ್ತಕ್ಕಂಥ ರಸ್ತೆಯಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ಟ್ರಾಫಿಕ್ ಜಾಮ್ ಇರುತ್ತೆ ಹೀಗಾಗಿ ಡೈವರ್ಷನ್ ತೆಗೆದುಕೊಳ್ಳಿ ಅಂತ ಹೇಳ್ತಿದ್ದಾರೆ ಹೀಗಾಗಿ ನೀವು ನೋಡ್ಬೋದು ಯಾಕಂದರೆ ಬೆಳಗಿಂದಲೂ ಇಲ್ಲಿ ಔಟರ್ ರಿಂಗ್ ರೋಡ್ ಬೆಳಗಿನ ಸಮಯದಲ್ಲಿ ಸ್ವಲ್ಪ ಮಟ್ಟಕ್ಕೆ ಖಾಲಿ ಇರುತ್ತೆ ಆದರೆ ನೀವು ಇವತ್ತು ವೆಹಿಕಲ್ ಫ್ಲೋ ಔಟರ್ ರಿಂಗ್ ರೋಡಲ್ಲಿ ಜಾಸ್ತಿ ಇದೆ ಯಾಕಂದರೆ ಈ ಒಂದು ಬದಲಿ ಮಾರ್ಗವನ್ನಾಗಿ ಮಾಡಿಕೊಡಲಾಗಿದೆ ಯಾಕಂದರೆ ಜೆ ಪಿ ನಗರ ಮಾರ್ಗವಾಗಿ ಮೆಜೆಸ್ಟಿಕ್ ಅಥವಾ ಯಶವಂತಪುರ ಮಾರ್ಗವಾಗಿ ಮೆಜೆಸ್ಟಿಕ್ ಬರ್ತಕ್ಕಂಥ ವೆಹಿಕಲ್ ಎಲ್ಲರಿಗೂ ಕೂಡ ಜೆ ಪಿ ನಗರಕ್ಕೆ ಹೋಗಬೇಕಾದ್ರೆ ನೀವು ಔಟರ್ ರಿಂಗ್ ರೋಡನ್ನೇ ಬಳಸಿ ಅಂತೇಳಿ ಪೊಲೀಸ್ನವರು ಹೇಳಿದ್ದಾರೆ ಹೀಗಾಗಿ ಟ್ರಾಫಿಕ್ ಈ ರಸ್ತೆಯಲ್ಲಿ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅದರ ಎರಡೂ ಕಡೆ ಯಾಕಂದರೆ ಜೆ ಪಿ ಯಶವಂತಪುರದಿಂದ ಜೆ ಪಿ ನಗರಕ್ಕೆ ಬರ್ತಕ್ಕಂಥ ಮಾರ್ಗ ಈ ಮಾರ್ಗದಲ್ಲೂ ಕೂಡ ಟ್ರಾಫಿಕ್ ಜಾಮ್ ಸ್ವಲ್ಪ ಹೆಚ್ಚಾಗೇ ಇದೆ ಅಂಥೇಳಿ ನಾವು ನೋಡ್ಬೋದಾಗಿದೆ ಒಟ್ಟಾರಾಗಿ ಈ ಒಂದು ಬದಲಿ ಮಾರ್ಗ ಯಾಕಂದರೆ ಇಲ್ಲಿ ಇದ್ರ ಈ ಬದಲಿ ಮಾರ್ಗ ಅದಾದ ನಂತರ ಜೆ ಪಿ ನಗರದ ಮಾರ್ತಳ್ಳಿಯಿಂದ ಯಶವಂತಪುರಕ್ಕೆ ಹೋಗಿ ಅದಾದ ನಂತರ ತುಮಕೂರು ರಸ್ತೆ ಹೋಗ್ಬೋದು ಅದೇ ನಂತರ ಜೆ ಪಿ ನಗರದಿಂದ ಮೈಸೂರು ರಸ್ತೆ ಮೂಲಕವಾಗಿ ಮೈಸೂರಿಗೆ ಹೋಗುವವರು ಕೂಡ ಪ್ರಯಾಣ ಬೆಳೆಸ್ಬೋದು ಹೀಗಾಗಿ ಸಿಟಿ ಒಳಗೆ ಯಾಕಂದರೆ ಇವತ್ತು ಔಟ್ಸ್ಕರ್ಟ್ ಎಲ್ಲದೂ ಕೂಡ ಸ್ವಲ್ಪ
ಮಟ್ಟಿಗೆ ಫ್ರೀ ಇರುತ್ತೆ ಹೀಗಾಗಿ ಸಿಟಿ ಒಳಗಡೆ ಕಂಜೆಸ್ಟ್ ಇರೋದ್ರಿಂದ ಸಮಸ್ಯೆ ಆಗುತ್ತೆ ಹೀಗಾಗಿ ಬೇರೆ ರಸ್ತೆಗಳನ್ನು ಬಳಸಿ ಅಂತ ಹೇಳಿ ಪೊಲೀಸ್ನವರು ಹೇಳಿದ್ದಾರೆ ಹೀಗಾಗಿ ಸ್ವಲ್ಪ ಮಟ್ಟಿಗೆ ಟ್ರಾಫಿಕ್ ಜಾಮ್ನ ಜಾಮ್ ಆಗದಂತೆ ಕೂಡ ತಡೆಯಲಿಕ್ಕೆ ಡಿಸಿಪಿ ಇಲ್ಲಿ ಅಡಿಷನಲ್ ಸಿಪಿ ಸಲೀಮ್ ಅವರು ಕೂಡ ಸೂಚನೆಯನ್ನು ಕೊಡಲಾಗಿದೆ ಇವರು ದೊಡ್ಡ ಮಟ್ಟಕ್ಕೆ ಡೈವರ್ಷನ್ಗಳನ್ನು ಮಾಡೋದ್ರ ಮೂಲಕವಾಗಿ ಟ್ರಾಫಿಕ್ ಜಾಮ್ ಸಮಸ್ಯೆ ಆಗದಂತೆ ತಡೀತಾ ಇದ್ದಾರೆ ಅದೇ ರೀತಿಯಾಗಿ ಲಾ ಅಂಡ್ ಆರ್ಡರ್ ಪೊಲೀಸ್ನವರು ಕೂಡ ಯಾವುದೇ ರೀತಿ ಅಹಿತಕರ ಘಟನೆಗಳಾಗಬಾರದು ಈ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ರಾಮ್ ರೂಪೇಶ್ ಮತ್ತೊಂದು ವಿಚಾರ ಯಾವುದೇ ರಾಜಕಾರಣಿ ರೋಡ್ ಶೋ ನಡೆಸಿದ್ರೂ ಕೂಡ ಈ ರೀತಿಯಾದಂತ ಟ್ರಾಫಿಕ್ ಕಿರಿಕಿರಿ ಅನುಭವಿಸೋದು ಜನನೇ ಈಗ ಮೋದಿ ಅವರು ರೋಡ್ ಶೋ ನಡೆಸಬೇಕು ಅನ್ನೋ ಪ್ಲಾನ್ ಇದೆ ಈ ಸಂದರ್ಭದಲ್ಲಿ ಜನ ಏನು ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ಜನಗಳದು ಒಂದಿಷ್ಟು ಪ್ರತಿಕ್ರಿಯೆ ನಿನ್ನೆನೂ ಕೂಡ ಮಾತಾಡಿಸಿದ್ವಿ ಅಲ್ಲಿ ಜನಗಳು ಹೇಳ್ತಿರ್ತಕ್ಕಂಥದ್ದು ಅಷ್ಟೇ ಯಾಕಂದರೆ ಒಂದಿಷ್ಟು ಜನ ಮೋದಿ ಅವರು ಬರ್ತಿರೋದನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ ಮತ್ತೊಂದಿಷ್ಟು ಜನ ಮರಗಳು ಕಟ್ ಮಾಡ್ತಿದ್ದಾರೆ ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದಾರೆ ಅದೇ ಟ್ರಾಫಿಕ್ ಜಾಮ್ ಯಾಕಂದರೆ ಕೇವಲವಾಗಿ ಬಹಿರಂಗ ಸಮಾವೇಶ ಮಾಡಬೇಕು ಯಾಕಂದರೆ ಈಗ ಒಟ್ಟಾರೆ 12 ಲಕ್ಷ ಜನ ಸೇರೋ ಒಂದು ಗುರಿ ಇದೆ ಹೀಗೆ